आप देख रहे हैं यूट्यूब न्यूज़ हिंदी में आपके साथ मोहम्मद सलमान जुनैदी। सर पर पत्थर रखकर किया और सतर्क रहा। शहरी बीजापुर के वार्ड नंबर 28 के निवासी इजाज अहमद मुबील ने सोए हुए सरकारी अधिकारी को नींद से जगाने के लिए अपने सर पर पत्थर रखकर महानगर पालिका से जिला अधिकारी ऑफिस तक पैदल चलकर जिला अधिकारी को मनवी पत्र देते हुए यह आग्रह किया कि कई बार पालिका कमिश्नर को मनवी पत्र देकर आग्रह करने के बावजूद भी बीजापुर शहर के वार्ड नंबर 28 में मूलभूत काम नहीं हुए हैं। जल्द से जल्द जिलाधिकारी को इस वार्ड में दौरा करके यहाँ नए ड्रेनेज लाइन और सीसी रोड बनाने का आग्रह किया जिलाधिकारी से इजाज अहमद मुबील ने। सर माध्यम मित्र के नमस्कार। माध्यम मित्र के नमस्कार। नानु विजयपुर नगर वार्ड नंबर 28 निवासी JDS पक्षद कार्यकर्ता। ಇದು ಕಳೆದ 2 ವರ್ಷದಿಂದ ನಮ್ಮ ವಾರ್ಡ್ ನಂಬರ್ 28 ಒಂದು ಡ್ರೈನೇಜನ್ನು ಹಟ್ಟಿದ್ದರು. ಅಲ್ಲಿಂದ ಇನಾಮದಾರ್ ಹಾಸ್ಪಿಟಲ್ ಹೋದ ಮತ್ತು ನಮ್ಮ ಮಸೂದಿ ಐತೆಯಲ್ಲಿ ಅಧಿಕಾರಿಗೆ ಎಲ್ಲ ಗುರುತೈತ್ರಿ ಮಹಾನಗರ ಪಾಲಿಕೆ. ಅದು ನಡಕ್ಕೆ ಹಡ್ಡಿ, ಅದ್ರ ಮೇಲೆ ಸಿಸಿ ಹಾಕಬೇಕು, ಅವ್ರ ಜವಾಬ್ದಾರಿ ಐತಿ. ಅದ್ರ ಬಗ್ಗೆ ಸಾಕಷ್ಟು ಸಲ ನಾ ಗಮನಕ್ಕೆ ತಂದೆ ಸರ್. ಇದಕ್ಕೆ ಮುಂಚೆ ಯಾವ ಆಯುಕ್ತರು ಇದ್ದರು ಅವ್ರಿಗೂ ಕೊಟ್ಟೇನೆ, ಆಮೇಲೆ ಮತ್ತೊಬ್ಬರು ಬಂದರು, ಆಮೇಲೆ ಮತ್ತೊಬ್ಬರು, ಎಲ್ಲರಿಗೂ ಕೊಟ್ಟೇನೆ ಸರ್. ಆದರೂ ಕೆಲಸ ಮಾಡಲ್ರು. ಅಧಿಕಾರಿಗಳಿಗೆ ಕೇಳಿದ್ರೆ ಅವರು ಉಡಾಪಿ ಉತ್ತರ ಅಂತ ಅದು ಎಸ್ಟಿಮೇಟ್ ಆಗತ್ತಿದ್ರೆ ಅದು ಬಜೆಟ್ ಇಲ್ಲರಿ. ಅದು ನಾವು ಬಜೆಟ್ ಅಂದ್ರೆ ನಾವು ಕೋಟ್ಯಾನುಗಟ್ಟಲೆ ನಿಮ್ಗೆ ಫಂಡ್ ಕಳತಿಲ್ರಿ, ಮೇಂಟೆನೆನ್ಸ್ ಕೊಡ್ರಿ ದಯಮಾಡಿ. ಅದಕ್ಕೆ ಜಿಲ್ಲಾಧಿಕಾರಿಗೆ ಹೇಳಿರಿ, ಇಲ್ಲಿಂದ ವಾರ್ಡ್ ಅಲ್ಲಿಂದ ನಡ್ಕೊಂಡು ಬಂದಿನಿ ಮಹಾನಗರ ಪಾಲಿಕೆಯಿಂದ, ಇಲ್ಲಿಂದ ಪಾದಯಾತ್ರೆ ಮೂಲಕ ನಮ್ಮ ವಾರ್ಡ್ನಾಗ ಹೋಗಿ ಕುಂದಿರ್ತೀರಿ ನೀವು. ಅದಕ್ಕೆ ಅದು 2 ವರ್ಷದಿಂದ ಯಾಕಂದ್ರೆ ನಾವು ನಡೆಯಲಾರ ಅಂತ ಪರಿಸ್ಥಿತಿ ಬಂದಿದೆ ಸರ್. ಮಹಾನಗರ ಪಾಲಿಕೆ ಒಳಗೆ ಕೊಟ್ಟು ಇಲ್ಲಿ ನಡ್ಕೊಂಡು ಬಂದಿದ್ರೆ ಇಲ್ಲಿಂದ ಹೋಗಿ ಅಲ್ಲಿ ನಮ್ಮ ವಾರ್ಡ್ನಾಗ ಶಾಂತಿಯುತವಾಗಿ ಕುಂದಿರ್ತೀವಿ. ನೀವು ಸಂಬಂಧಪಟ್ಟ ಅಧಿಕಾರ ನೀವು ಬಂದ್ರೆ ಅಡ್ಡಿಲ್ಲ ಸರ್, ಬಂದು ನೋಡ್ರಿ ಸಮಸ್ಯೆ ನಮ್ಮ ದಯಮಾಡಿ ಅಲಿಸ್ರಿ. ಯಾಕಂದ್ರೆ ಇದರ ಪೂರ ಅದಾವೆ ಸರ್. ನಾವು ಯಾವಾಗ ಯಾವಾಗ ಕೊಟ್ಟು ಎಲ್ಲ ಡೀಟೇಲ್ಸ್ ಸಮೇತ ಕೊಡ್ತೇವೆ ಸರ್. 2 ವರ್ಷದ ಯಾವ್ಯಾವ ಆಯೋಗ ನೀವು ಬಂದು ಸ್ವಲ್ಪ ಪರಿಶೀಲನೆ ಮಾಡಿ. ಯಾಕಂದ್ರೆ ಅದು ಟೆಂಡರ್ ಅಲ್ಲ ಸರ್, ಕೋಟ್ಯಾನ್ ಗಟ್ಟಲೆ ಕಟ್ಸಿಲ್ಲ, ಸಣ್ಣ ಮೇಂಟೆನೆನ್ಸ್ ಆಯ್ತಲ್ಲ. ಉಡಾಪಿ ಉತ್ತರ ಹೇಳ್ತಾರೆ ಸರ್ ಅಲ್ಲಿ ಹೋದ್ರೆ ಏನು ಸರ್ ಅದು ಏನು ಎಸ್ಟಿಮೇಟ್ ಅದು ಏನು ನಮ್ಗೆ ತಿಳಿರೋಲ್ಲ ಸರ್. ನಾವು ಸಾಕಾಗಿ ಇವತ್ತು ನಾ ಅಲ್ಲಿಂದ ಪಾಲ್ಗೊಳ್ಳಿ ಬಂದಿದ್ದು ವಾರ್ಡ್ನಾಗ ಹೋಗಿ ಕುಂದಿರ್ತೀವಿ ಸರ್. ಅಂತಹವಾಗಿ ನೀವು ಬಂದು ಸಂಬಂಧಪಟ್ಟ ಅಧಿಕಾರಿಗೆ ಸ್ವಲ್ಪ ಬರಬೇಕು. ನಾನು ವಿಷಯ ಪ್ರಸ್ತಾವನೆ ಮಾಡಿ ನೀವು ಆದಷ್ಟು ಬೇಗ ಕಳಿಸ್ತಿರು ಹೆಂಗ್ ಮಾಡ್ತಿರಲ್ಲ. ನೀವು ಈಗ ಇದು ಮನವಿ ಕೊಟ್ಟಿದ್ದು ನಾ ಸಾಹೇಬ್ರ ಗಮನಕ್ಕೆ ತಂದು ಸಂಬಂಧಪಟ್ಟ ಅಧಿಕಾರಿ ವಾರ್ಡ್ನಾಗ ಹೋಗಿ ಕುಂದಿರ್ತೀವಿ ಸರ್. ಹಾಂ ಸರ್, ಯಾಕಂದ್ರೆ ಅಲ್ಲಿ ನಡೆದಾಡೋ ಪರಿಸ್ಥಿತಿ ಇಲ್ಲ. ಇದು ಸಾಹೇಬ್ರ ಗಮನಕ್ಕೆ ತರಂಬ ಸಮಸ್ಯೆ ಬಗೆಹರಿಸಂಗೆ ಮಾತ್ರ ಸಾಹೇಬ್ರ ಗಮನ ಅಲ್ಲಿ ಕುಂದಿರ್ತೇನೆ ಸರ್. ಈಗ ಕುಂದ ಮೇಲೆ ನೀವು ನಮ್ಗೆ ಯಾವಾಗ ಎಬ್ಬಸ್ತಾರೆ ನೋಡ್ರಿ, ಕಲ್ಲು ತಲೆ ಮೇಲೆ ಏನು ಸರ್ ಇದು. ಅದೇ ನಮ್ಮ ಸಾಹೇಬ್ರ ಗಮನಕ್ಕೆ ತಂದು ಅವ್ರಿಗೆ ನಾವು ತಿಳಿಸ್ತೇವೆ ಸರ್. ದಯಮಾಡಿ ಮಾಡ್ರಿ ಸರ್. ಯಾಕಂದ್ರೆ ನಮ್ಮ ಜನರಿಗೆ ಏನಾಗಿದ್ರೆ ಸರ್ ಎಲ್ಲರಿಗೂ ಹೇಳಿ ಸರ್, ಯಾರು ಉಳಿದಿಲ್ಲ ನಮ್ಗೆ. ಇವತ್ತು ಕಲ್ಲು ಹೊರಬೇಕಾದ್ರೆ ಈ ಪರಿಸ್ಥಿತಿ ಬರಬೇಕಾದ್ರೆ ಈಗ ನಮ್ಮ ನೋಡ್ರಿ ಯಾರ ಮೇಲೆ ನಾವು ಅಪಾದನೂ ಮಾಡಕ್ಕೆ ಬರೋದಿಲ್ಲ. ನಮ್ಮ ತಪ್ಪು ಮಾಡೋವ್ಯೋ ಇಲ್ಲ, ಆದಷ್ಟು ಬೇಗ ನಾ ಕಳ್ಸಕ್ಕೆ ನಾವು ಇಲ್ಲ. ನೀವು ಕಳಿಸಿ ಅಲ್ಲಿ ಕಳಿಸ್ಬೇಕು ನೋಡ್ರಿ ಈಗ ಸ್ಪಾಟ್ನಾಗ. ಯಾಕಂದ್ರೆ ವಾರ್ಡ್ ನಂಬರ್ 27 ಸ್ಪಾಟ್ನಾಗ ಕಳಿಸಿ ನಾ ಅಲ್ಲಿ ಹೋಗಿ ಶಾಂತಿ ಅಥವಾ ಕುಂದಿರ್ತೀನಿ ಸರ್. ಆಶೀರ್ವಾದ. ಧನ್ಯವಾದ. ಡೈಲಿ ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯೆ ಯೂ ಟಿವಿ ಚಾನೆಲ್ ಸಬ್ಸ್ಕ್ರೈಬ್ ಕೀಜಿಯೇ ಔರ್ ಲೈಕ್ ಅಂಡ್ ಶೇರ್ ಕರ್ನಾ ನಾ ಭೂಲಿಯೇ.